கட்டாமையா செய்தியாளர்களிடம் பேசி வருகிறார். நேரலை காட்சிகளை பார்க்கலாம். சிஎல் ஸ்டேஜ்னா 5 ரவுண்டு 6 ரவுண்டு 7 ரவுண்டு இங்கே எல்லாம் ஆகிடுது. ஜாஸ்தி ரவுண்டு. ஸோ அதிலிருந்த ನಾವು ಕಾಂಗ್ರೆಸ್ ಪಕ್ಷ 120ಕ್ಕಿಂತ ಜಾಸ್ತಿ ಸ್ಥಾನಗಳು ತಗೊಂಡು ಅಧಿಕಾರಕ್ಕೆ ಬರುತ್ತದೆ. ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರ್ತದೆ. ವರ್ಣದಲ್ಲಿ ಈಗ 3 ರೌಂಡ್ 4 ರೌಂಡ್ ಆಗಿದೆ, 8,000 ಲೀಡ್ ಇದೆ. ಸೊ ಇನ್ನು ಜಾಸ್ತಿ ಲೀಡ್ ಆಗುತ್ತೆ ಅದು. ಚಾಮರಾಜನಗರದಲ್ಲೂ ಅಂತ ಪರಿಸ್ಥಿತಿ ಇದೆ ಸರ್, ನಿಮ್ಮ ಶಿಷ್ಯ ಪುಟ್ಟಣ ಶೆಟ್ಟಿ ಅವರು ಕೂಡ ಗೆಲ್ತಾರೆ. ಸೋಮಣ್ಣ ಅವರು 2 ಕ್ಷೇತ್ರಗಳಲ್ಲಿ ಸೋತಾರೆ, ಒಣದಲ್ಲೂ ಸೋತಾರೆ. ಚಾಮರಾಜನಗರದಲ್ಲೂ ಸೋತಾರೆ. ನಾನು ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಎಷ್ಟೇ ಸರಿ ಬಂದರು ಅಮಿತ್ ಶಾ ಎಷ್ಟೇ ಸರಿ ಅದು ಕರ್ನಾಟಕದ ಮತದಾರರ ಮೇಲೆ ಏನು ಪರಿಣಾಮ ಬೀರಲ್ಲ. ಯಾಕಂತಂದ್ರೆ ಜನರು ಬೇಸತ್ತಿದ್ದಾರೆ ಬಿಜೆಪಿ ಅಂತ. ಅವರ ಭ್ರಷ್ಟಾಚಾರ, ಅವರ ದುರಾಡಳಿತ, ಅವರ ಜನವಿರೋಧಿ ನೀತಿ, ಅಭಿವೃದ್ಧಿ ಏನು ಕೆಲಸ ಮಾಡದೆ ಇರ್ತಕ್ಕಂಥದ್ದು, ಇವರಿಂದ ಜನ ಬೇಸತ್ತಿದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಹೊಸದು ಅದೇ ರೀತಿ ಜನ ತೀರ್ಪು ಕೊಟ್ಟಿದ್ದಾರೆ ಅಂತೇಳಿ ನನಗೆ ಅನ್ಸುತ್ತೆ. காங்கிரஸ் கட்சியினுடைய அந்த மாநிலத்தின் முகம் முன்னாள் முதலமைச்சர் சித்தராமையா இன்னும் அதிக இடங்கள் காங்கிரஸ் கட்சிக்கு கிடைக்கும், தனிப்பெருமானியுடன் நாங்கள் ஆட்சி அமைப்போம் என்ற ஒரு நம்பிக்கையை அவர் வெளிப்படுத்தியிருக்கிறார்.